ಚಾಮರಾಜನಗರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಆತ್ಮನಿರ್ಭರ ಭಾರತ ಯೋಜನೆಯಡಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಪರ್ವೇಜ್ ಪಂತನಾಳ್ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ರೈತರು, ಉದ್ದಿಮೆದಾರರು ಹಾಗೂ ರೈತ ಉತ್ಪನ್ನ ಸಂಸ್ಥೆಗಳಿಗೆ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಯೋಜನೆಯಡಿ ದೊರೆಯುವ ಸೌಲಭ್ಯ ಹಾಗೂ ಒಂದು ಜಿಲ್ಲೆ ಒಂದು ಉತ್ಪನ್ನ ಕುರಿತು ಮಾಹಿತಿ ನೀಡಲಾಯಿತು. ಬಳಿಕ ಮೊಹಮ್ಮದ್ ಪರ್ವೇಜ್ ಪಂತನಾಳ್ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ನಿಯಮಬದ್ಧಗೊಳಿಸುವಿಕೆ ಮಹತ್ವದ ಯೋಜನೆಯಾಗಿದ್ದು ರೈತರ ಕಿರು ಆಹಾರ ಉತ್ಪನ್ನಗಳ ಮಾರುಕಟ್ಟೆ ನಿರ್ಮಾಣಕ್ಕೆ ನೆರವಾಗಿದೆ ಎಂದರು. ಡಿಡಿ ನ್ಯೂಸ್ನೊಂದಿಗೆ ಕೃಷಿಕ ಮಹೇಶ್. ಆತ್ಮನಿರ್ಭರ ಭಾರತ್ ಯೋಜನೆಯಡಿ ಸಾವಯವ ಬೆಲ್ಲವನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಇದನ್ನ ನಾನು ಈ ಪ್ರಾಡಕ್ಟ್ ನಾನು ತಯಾರಿಸಿದ್ದೇನೆ. ಸೊ ಈ ಒಂದು ಯೋಜನೆ ತುಂಬಾ ಜನಗಳಿಗೆ ಯೂಸ್ ಆಗುತ್ತೆ ಸರ್. ಇದು ಈ ಯೋಜನೆಯಲ್ಲಿ 50% ಸಬ್ಸಿಡಿ ಇರುತ್ತೆ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸರ್. ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ಚಾಮರಾಜನಗರ ಜಿಲ್ಲೆ ಕೃಷಿ ಇಲಾಖೆ ಉಪನಿರ್ದೇಶಕಿ ಚಂದ್ರಕಲಾ ಒಂದು ಜಿಲ್ಲೆ ಒಂದು ಉತ್ಪನ್ನದಡಿ ಜಿಲ್ಲೆಯನ್ನು ಅರಿಶಿನ ಬೆಳೆಗೆ ಆಯ್ಕೆ ಮಾಡಿದ್ದು ರೈತರಿಗೆ 10 ಲಕ್ಷದವರೆಗೂ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಉದ್ದಿಮೆದಾರರಿಗೆ ಸಣ್ಣ ಪುಟ್ಟ ಉದ್ಯಮದಾರರಿಗೆ ಈ ಯೋಜನೆ ಅಡಿಯಲ್ಲಿ ಸುಮಾರು ನಾವು 10 ಲಕ್ಷದವರೆಗೂ ಸಬ್ಸಿಡಿಯನ್ನು ಕೊಡುವಂತ ಒಂದು ಸಹಾಯಧನದ ಸೌಕರ್ಯ ಇರೋದ್ರಿಂದ ಮುಖ್ಯವಾಗಿ ಯಾವುದು ಜಿಲ್ಲೆಯಲ್ಲಿ ಅರಿಶಿನವನ್ನು ಯಾವ ರೀತಿ ಪ್ರೋಸೆಸ್ ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡುವಂಥದ್ರ ಬಗ್ಗೆ ವಿಷಯವನ್ನು ಸಂಪನ್ಮೂಲ ವ್ಯಕ್ತಿಗಳು ಈ ಕಾರ್ಯಾಗಾರದಲ್ಲಿ ತಿಳಿಸ್ತಾರೆ.